ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಬಿಜಾಪುರ ಜಿಲ್ಲೆ ಜನತೆಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈ ವರ್ಷದ ಗಜಾನನ ಹಬ್ಬ ಭಾಳಷ್ಟು ಸಂತೋಷ ಸಡಗರದಿಂದ ಎಲ್ಲ ಒಂದು ಯುವಕರು ಸೇರಿ ಮಾಡ್ತಾಯಿದ್ದಾರೆ. ಹಿಂದೂ ಧರ್ಮದ ಅತ್ಯಂತ ಪ್ರತಿಷ್ಠಿತವಾದ ಮತ್ತು ಎಲ್ಲರೂ ಸೇರಿ ಆಚರಿಸುವಂಥ ಒಂದು ಹಬ್ಬ. ಈ ಹಬ್ಬವನ್ನು ಇವತ್ತು ನಾಡಿನ ಇವತ್ತೆಲ್ಲ ಇವತ್ತು ಜನರು ಭಾಳಷ್ಟು ಸಡಗರದಿಂದ ಆಚರಣೆ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಇವತ್ತು ಜನರಿಗೆ ಒಳ್ಳೆಯದನ್ನು ಮಾಡಲಿ, ಸರಿಯಾದ ರೀತಿಯಲ್ಲಿ ಮಳೆ ಬೆಳೆ ಬಂದು ರೈತರನ್ನು ಎಲ್ಲರನ್ನ ಇವತ್ತು ಕಾಪಾಡಲಿ ಅಂತೇಳಿ ಆ ವಿಘ್ನೇಶ್ವರನಲ್ಲಿ ನಾನು ಪ್ರಾರ್ಥನೆ ಮಾಡಿ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ನಮ್ಮ ದೇಶ ಇನ್ನೂ ಉತ್ತಂಗಕವಾಗಿ ಬೆಳೆಯಾಗಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಕಮಿಟಿ ವತಿಯಿಂದ ಎಲ್ಲರಿಗೂ ವಿನಂತಿ ಏನಂದ್ರೆ, ಯಾರು ಊಟ ತಟ್ಟೆ ಒಳಗೆ ಬಿಡಬೇಡ್ರಿ. ಸ್ವಲ್ಪ ನೀರಿನ ಕ್ಯಾನ್ಗಳು ಕೈ ಮಾಡ್ಲಾತಾರ ಹುಡುಗರು, ಒಂದ್ ಎರಡು ಮೂರು ಕ್ಯಾನ್ಗಳು ಅಲ್ಲಿ ನೀರಿನ ಕ್ಯಾನ್ಗಳು. ಇಲ್ಲಿ ಇನ್ನೊಂದಿಬ್ರು ಮಂದಿ ಕಾರ್ಯಕರ್ತರು ನೀರು ಹೊಯ್ಲಾಕ್ ಬರ್ರಿ, ಕೈ ಹತ್ರಿ. ಏನ ಪುನಃ ಪಾನಿ ಬಾಟಲ್ ಶಿಫ್ಟ್ ಕಾರ್ ಬರ 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 ಶಿಫ್ಟ್ ಕಾರ್. ಎರಡನೇ ಸ್ಟಾಲ್ ಏನ್ ಬೇಕು ಊಟ ನೀರಡಿಕೆ ಆಗೈತೆ. ಒಂದ್ ಎರಡು ಮೂರು ಚರ್ಗಿ ನೀರು ಹೊಯ್ರಿ, ಜಗ್ ಹೊಯ್ರಿ, ಒಂದ್ ಗ್ಲಾಸ್ ಹೊಯ್ರಿ. ಯಾವ ಪ್ಲೇಟ್ಗಳಿಲ್ಲಪ್ಪ, ಇಲ್ಲೇ ತೊಳೆದಾರ ನೋಡಿ, ಇಲ್ಲೇ ತಗೊಂಡು ಹೋಗ್ರಿ. ಬುಟ್ಟಿಗಳು ಯಾವ ತಾಟ್ಗಳಿಲ್ಲ. ಅಮೃತ್ ಕಾಪ್ತೆ, ಅಮೃತ್ ಕಾಪ್ತೆ ಎಲ್ಲದ್ರಿ. ನೀರಿನ ಬಾಟಲ್ ತಗೊಂಡ್ ದೀಪಕ್ಕ, ಮೂರನೇ ಸ್ಟಾಲ್ ದೀಪಕ್ಕ.